ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಕ್ವಶನ್ ಪೇಪರನ್ನು ಯಾವ ಥರನಾಗಿ ಕೇಳ್ತಾರೆ, ಕ್ವಶನ್ಸ್ ಯಾವ ಥರನಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಅದಕ್ಕಿಂತ ಮುಂಚೆ ನೋಡ್ರಿ, ನಾವು ನಿನ್ನೆ ಏನು ಮಾಡಿದ್ವಿ ಅಂದರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಕೆಎಯಿಂದ ಮಹತ್ವದ ಪ್ರಕಟಣೆ ಅಂತ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ, ಬಹಳಷ್ಟು ಅಭ್ಯರ್ಥಿಗಳು ತಮ್ಮ ಡೌಟ್ಸನ್ನು ಕೇಳಿದ್ದಾರೆ, ಅಂದರೆ ಕಮೆಂಟ್ಸ್ ಮೂಲಕ ತಮಗೇನು ಡೌಟ್ಸ್ ಇದೆಯಲ್ಲ ಆ ಡೌಟ್ಸನ್ನು ಕೇಳಿದ್ದಾರೆ. ಸೊ ನಾವು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಹೇಗಿರುತ್ತೆ ಅನ್ನ ನೋಡೋದಕ್ಕಿಂತ ಮುಂಚೆ ಏನು ಮಾಡೋಣ ಅಂದರೆ, ಈ ಕೆಲವೊಂದಿಷ್ಟು ಡೌಟ್ಸ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಮೊದಲೇದಾಗಿ ಡೌಟ್ಸ್ ಏನು ಕೇಳ್ತಿದ್ದಾರೆ ಅಂದರೆ, ಸರ್ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಬರುತ್ತಾ ಪೇಪರ್ ಒನ್ನಲ್ಲಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾನು ಸಿಲಾಬಸ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, ಸರ್ ಕಡ್ಡಾಯ ಕನ್ನಡ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರನಾಗಿರುತ್ತೆ ಅಂತ ಸ್ವಲ್ಪ ಹೇಳಿ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಯಾವ ಥರನಾಗಿರುತ್ತೆ ಅಂದ್ರೆ ನೋಡ್ರಿ, ಎರಡು ಏಜೆನ್ಸಿಗಳಿಗೆ ಏನು ಮಾಡ್ತೇವೆ ಅಂದರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸ್ತಾರೆ, KPSC ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. KPSC ಪ್ಯಾಟರ್ನೇ ಚೇಂಜ್ ಇದೆ, ಆಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದೇನಪ್ಪ ಅಂದರೆ ಪ್ಯಾಟರ್ನ್ ಚೇಂಜ್ ಇದೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡ್ರಿ, VOEs PUC ಲೆವೆಲ್ ರೈಟ್ ಅಂತ ಕೇಳ್ತಿದ್ದಾರೆ, ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಗ್ರಾಮ ಆಡಳಿತ ಅಧಿಕಾರಿ PUC ಲೆವೆಲ್ಗೆ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ವಿದ್ಯಾರ್ಹತೆ ನೋಡಿದಾಗ ಇದು PUC ಲೆವೆಲ್ಗೆ ಇದೆ. ನೆಕ್ಸ್ಟ್ ನೋಡ್ರಿ, ಸರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬರಿಬೇಕಾ, ಅಂದರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಏನಿದೆಯಲ್ಲ ಇದನ್ನು ಕೇವಲ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಮಾತ್ರ ಬರಿಬೇಕಾ ಅಥವಾ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ಏನಂದರೆ ಈ ಒಂದು ಪರೀಕ್ಷೆನ ಬರಿಬೇಕಾ ಅಂತ ಕ್ವಶನ್ ಅನ್ನು ಕೇಳ್ತಿದ್ದಾರೆ. ಯಾರೆಲ್ಲ 1-10 ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ, ಪ್ರಥಮ ಭಾಷೆ ಕನ್ನಡವನ್ನಾಗಿ ತೆಗೆದುಕೊಂಡು, ಅವರು ಕೂಡ ಈ ಪರೀಕ್ಷೆನ ಬರಿಬೇಕಂತ ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಸರ್ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನಿಮಗೆ ಕ್ಲಾರಿಫಿಕೇಶನ್ಸ್ ಮಾಡ್ತೀನಿ. ನೆಗೆಟಿವ್ ಇರುತ್ತಾ ಅಂತ ಕೇಳ್ತಿದ್ದಾರೆ, ಅದನ್ನು ಕೂಡ ಹೇಳಿ ಹೇಳ್ತೀನಿ. ನೆಕ್ಸ್ಟನ್ನು ಕೂಡ ನೋಡ್ರಿ, ನೆಗೆಟಿವ್ ಇರುತ್ತೆ ಅಂತ ಹೇಳ್ತಿದ್ದಾರೆ, ಅದನ್ನು ನಿಮ್ಗೆ ಏನಪ್ಪ ಅಂದರೆ ಎಕ್ಸಾಮ್ ಪ್ಯಾಟರ್ನಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸರ್ ಇಫ್ ಯು ಹ್ಯಾವ್ ಕ್ಲಿಯರ್ ಆಲ್ರೆಡಿ ಕ್ಲಿಯರ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ವಿಚ್ ಕಮ್ಸ್ ಅಂಡರ್ KEA ಶಾಲ್ ವಿ ರೈಟ್ ಅಗೇನ್ ಆರ್ ನಾಟ್ ಪ್ಲೀಸ್ ಕ್ಲಾರಿಫೈ ಮೀ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದು KEA ಅವರಿಂದನೇ ನೀವು ಕೇಳ್ಬೇಕು, ಯಾಕಂದರೆ ಅದ್ರ ಬಗ್ಗೆ ನನಗೆ ಇಲ್ಲಿ ಮಾಹಿತಿ ಇಲ್ಲ. ನೆಕ್ಸ್ಟ್ ನೋಡ್ರಿ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಏನಪ್ಪ ಅಂದರೆ ಕಟ್ ಆಫ್ ಇರುತ್ತಾ ಸರ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನು ರಿಪ್ಲೈ ಮಾಡಿದ್ವಿ ಅಂದರೆ, ಕನಿಷ್ಠ 50 ಅಂಕಗಳನ್ನು ಪಡಿಬೇಕು ಅಂತ ರಿಪ್ಲೈ ಮಾಡಿದ್ವಿ. ಸೊ ನೋಡ್ರಿ, ಏನು ಡೌಟ್ಸ್ ಇದೆಯಲ್ಲ ಈ ಡೌಟ್ಸನ್ನು ಏನು ಮಾಡೋಣ ಅಂದರೆ ಒಂದೊಂದೇ ಕ್ಲಾರಿಫೈ ಮಾಡ್ತಾ ಹೋಗೋಣ. ಮೊದಲೇದಾಗಿ ನೋಡ್ರಿ, ನಿಮಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಇಲ್ಲೇನು ಮಾಡಿದ್ದೇನೆ ಅಂದರೆ ನೋಟಿಫಿಕೇಶನ್ಸನ್ನೇ ತೊಗೊಂಬಂದಿದ್ದೀನಿ. ಸೊ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ಸ್ ಏನಿತ್ತಲ್ಲ ಆ ನೋಟಿಫಿಕೇಶನ್ಸನ್ನೇ ತೊಗೊಂಬಂದಿದ್ದೀನಿ. ಇಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬಗ್ಗೆ ಏನು ಹೇಳ್ತಾರೆ ಅಂದರೆ ನೋಡ್ರಿ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಪರೀಕ್ಷೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಯು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಸೊ ನೋಡ್ರಿ, ಇಲ್ಲಿ ಯಾವುದೇ ತರನಾಗಿ ಯಾವ ಸ್ಟೂಡೆಂಟ್ಸ್ ಬರಿಬೇಕು ಅನ್ನೋದನ್ನು ಕ್ಲಾರಿಫೈ ಮಾಡಿಲ್ಲ. ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಎಲ್ಲ ಅಭ್ಯರ್ಥಿಗಳು ಕೂಡ ಏನು ಮಾಡಬೇಕಂದ್ರೆ ಈ ಒಂದು ಪರೀಕ್ಷೆನ ಇಲ್ಲಿ ಬರಿಬೇಕಾಗತ್ತೆ. ಸೊ ನೋಡ್ರಿ, ನೀವು ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಯಾವುದೇ ಅಭ್ಯರ್ಥಿ ಆಗಿದ್ರೂ ಸಹ ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ಬರಿಬೇಕಾಗತ್ತೆ. ಯಾಕಂದರೆ ನೋಟಿಫಿಕೇಶನ್ಸಲ್ಲಿ ಎಲ್ಲಿಯೂ ಕೂಡ ಮೆನ್ಷನನ್ನು ಮಾಡಿಲ್ಲ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರೆಯೋದ್ರಿಂದ ವಿನಾಯಿತಿ ಕೊಡ್ತೀವಿ ಅಂತೇಳಿ ಅವರು ಎಲ್ಲೂ ಕೂಡ ಹೇಳಿಲ್ಲ. ನಿನ್ನೆನೂ ಕೂಡ ನೋಟಿಫಿಕೇಶನ್ಸ್ ಅಥವಾ ನೋಟಿಸನ್ನು ಬಿಟ್ಟಾಗ ಏನು ಹೇಳಿದ್ರು ಅಂದರೆ, ಯಾವೆಲ್ಲ ಅಭ್ಯರ್ಥಿಗಳು 29/9/2024 ನಡೆಯುವ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ 50 ಅಂಕಗಳನ್ನು ಪಡೆದುಕೊಳ್ತಾರಲ್ಲ ಅಂಥವ್ರಿಗೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ, ಮುಂಬರುವ ದಿನಾಂಕಗಳಲ್ಲಿ ಅಂದರೆ 27/10/2024 ನಡೆಯುವ ಈ ಒಂದು ಪೇಪರ್ 1 ಪೇಪರ್ 2 ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪೇಪರ್ 1 ಪೇಪರ್ 2 ಅಲೋ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನೋಡ್ರಿ, ಇಲ್ಲಿ ಕನ್ನಡ ಮೀಡಿಯಂದವ್ರು ಬರಿಬೇಕಾ ಇಲ್ವಾ ಅನ್ನೋದಕ್ಕೆ ಏನಪ್ಪ ಅಂದರೆ ಎಲ್ಲಿ ಕೂಡ ಕ್ಲಾರಿಫಿಕೇಶನ್ಸ್ ಕೊಟ್ಟಿಲ್ಲ. ಹಾಗಾಗಿ ನೀವು ಕೂಡ ಬರಿಬೇಕಾಗತ್ತೆ. ಜೊತೆಗೆ ನೋಡ್ರಿ, ಇದರಲ್ಲಿ ನೀವು ಕನಿಷ್ಠ ಎಷ್ಟು ಅಂಕಗಳನ್ನು ಗಳಿಸ್ಬೇಕಪ್ಪ ಅಂದರೆ 50 ಅಂಕಗಳನ್ನು ಗಳಿಸ್ಬೇಕು. 150 ಅಂಕಗಳಿರುತ್ತೆ. ಎಲ್ಲವೂ ಕೂಡ ಏನಂದ್ರೆ ಇಲ್ಲಿ ಬಹು ಆಯ್ಕೆಯ ಮಾದರಿ ಪತ್ರಿಕೆ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಇರುತ್ತೆ. KPSC ಎಕ್ಸಾಮಿನೇಷನ್ಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರೆದಿದ್ರೆ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದರೆ ರಿಟರ್ನ್ ಪ್ಯಾಟರ್ನ್ ಇರ್ತಿತ್ತು. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸುವಂಥ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಏನಾಗಿರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಆಲ್ರೆಡಿ ಅವ್ರು ಹೇಳಿದ್ದಾರೆ ಬಹು ಆಯ್ಕೆ ಮಾದರಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. 150 ಅಂಕಗಳಿರುತ್ತೆ. ಕನಿಷ್ಠ 50 ಅಂಕಗಳನ್ನು ನೀವಿಲ್ಲಿ ಗಳಿಸ್ಲೇಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ ಸಿಲೆಬಸ್ ಅನ್ನು ಕೂಡ ನಮಗೆ ಹೇಳ್ತಿದ್ದೀನಿ. ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಯಲ್ಲಿ ಯಾವ ಥರನ ಅಂತ ಎಕ್ಸಾಮಿನೇಷನ್ ಸಿಲೆಬಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಾನೇನು ಡಿಸ್ಕಸ್ ಮಾಡ್ತೀನಿ ಅಂದರೆ,
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹೇಗೆ ಬರಬಹುದು ಅನ್ನೋದನ್ನು ಕೂಡ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು, ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇ ನಡೆಸಿದಂತ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ, ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಸಿಲೆಬಸ್ ಏನಿದೆ, ಯಾಕಂದ್ರೆ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ಏನ್ ಕೇಳಿದ್ರು ಅಂದ್ರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರುತ್ತಾ ಅಂತ ಕೇಳಿದ್ರು. ಹಾಗಾಗಿ ನೋಡ್ರಿ, ಇಲ್ಲಿ ಸಿಲೆಬಸ್ ಅನ್ನು ಕ್ಲಿಯರ್ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಏನಪ್ಪ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ದೈನಂದಿನ ಗ್ರಹಿಕೆಯ ವಿಷಯಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳನ್ನು ಕೇಳ್ತಾರೆ. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಮಾನ್ಯ ಕನ್ನಡ ಅಂದ್ರೆ ಪತ್ರಿಕೆ ಒಂದರಲ್ಲಿ ಇಷ್ಟಿದ್ರೆ ಪತ್ರಿಕೆ ಎರಡರಲ್ಲಿ ನೋಡ್ರಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನದ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸದರಿ ಹುದ್ದೆಗಳ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು ಅಂತೇಳಿ ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡ್ರಿ, ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಅನ್ನ ನೋಡಿದ್ರೆ, ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಅನ್ನ ನೋಡಿದ್ರೆ, ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಕಡಿಯಲಾಗುವುದು. ಅಂದ್ರೆ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ಟರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಟ್ಟಿರ್ತಾರಲ್ಲ ಅದ್ರ 1/4 ಏನ್ ಮಾಡ್ತಾರೆ ಅಂದ್ರೆ ಅಂಕಗಳನ್ನ ಕಡಿತಾ ಹೋಗ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತೆ ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತದೆ. ಸೊ ಪರೀಕ್ಷೆಯ ಪತ್ರಿಕೆಗಳು ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ಇರುತ್ತೆ. ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ ಟ್ರಾನ್ಸ್ಲೇಷನ್ ಎರರ್ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್ ಅನ್ನ ನೋಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದಿಷ್ಟ ಏನಂದ್ರೆ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಇರುವಂತಹ ಮಾಹಿತಿ, ಅಂದ್ರೆ ಯಾವ ತರನಾಗಿ ಸ್ಪರ್ಧಾತ್ಮಕ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ ಮತ್ತೆ ಏನು ವಿಷಯಗಳಿರುತ್ತೆ ಅನ್ನೋದನ್ನ ನಾನಿಲ್ಲಿ ಹೇಳಿದ್ದೀನಿ. ಸೊ ನೋಡ್ರಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಎಲ್ಲಿಯೂ ಕೂಡ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಅನ್ನ ಹೇಳಿಲ್ಲ, ಹಾಗಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಬರಲ್ಲ ಅಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಈಗ ಕಂಪಲ್ಸರಿ ಕನ್ನಡ ಪೇಪರ್ ಅನ್ನ ನೋಡ್ತಾ ಹೋಗೋಣ. ಸೊ ನೋಡ್ರಿ ಈ ಕಂಪಲ್ಸರಿ ಕನ್ನಡ ಪೇಪರ್ ಏನಿದೆ, ಇದು KA ನಡೆಸಿದಂತ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂತ ಒಂದು ಕ್ವಶನ್ ಪೇಪರ್ ಆಗಿದೆ. ಯಾವ ಒಂದು ಎಕ್ಸಾಮ್ ಅಂದಪ್ಪ ಅಂದ್ರೆ ಜುಲೈ 20, 2024 KA ನಡೆಸಿರುವ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು, ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಜುಲೈ 20, 2024 ಏನ್ ಮಾಡಿದ್ರು ಅಂದ್ರೆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ನಡೆಸಿದರೆ, ಆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷಾ ಪ್ಯಾಟರ್ನ್ ಮೇಲೆ ನಾವು ನಿಮ್ಗೆ ಏನ್ ಮಾಡ್ತಿದ್ವಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ಗೂ ಕೂಡ ನಿಮ್ಗೆ ಏನಾಗ್ಬೋದು ಅಂದ್ರೆ ಇದೇ ತರನಂತ ಪ್ಯಾಟರ್ನ್ಗಳು ಬರ್ಬೋದು ಅಂತ ಹೇಳ್ತಿದ್ದೀವಿ. ನೋಡ್ರಿ ಇದು ಆಲ್ರೆಡಿ ಏನಪ್ಪ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಜುಲೈ 20, 2024 ನಡೆಸಿರುವಂತ ಪತ್ರಿಕೆ ಆಗಿದೆ. ಇದೇ ಪ್ಯಾಟರ್ನ್ ಕೂಡ ನಿಮ್ಗೆ ಏನಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೂ ಕೂಡ ಬರ್ಬೋದಂತ ನಿರೀಕ್ಷೆ ಇದೆ. ನೋಡ್ರಿ ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದೊಂದನ್ನೇ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಏನಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಕೂಡ 2:30. ಸೊ ಅದ್ರ ತಕ್ಕಂಗೆ ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ 2:25 ನಂತರ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ. ಆಮೇಲೆ ಅಭ್ಯರ್ಥಿಗಳು ನೋಂದಣಿ ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರುದು, ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಿರುತ್ತದೆ ಎಂದು ಖಾತ್ರಿಪಡಿಸಿಕೊಳ್ಳಿ ಅಂತ ಹೇಳಿದರೆ, ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಅನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರುದು, ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ ತಪ್ಪಿಲ್ಲದೆ ಬರೆಯಬೇಕು. OMR ಉತ್ತರ ಪತ್ರಿಕೆಯು ಕೆಳಭಾಗದ ನಿಗದಿತ ಜಾಗದಲ್ಲಿ ಪೂರ್ಣ ಸಹಿಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದರ ನೆಕ್ಸ್ಟ್ ನೋಡ್ರಿ ನಾವು ಅಭ್ಯರ್ಥಿಯ ಒಂದು ಪ್ರಮುಖ ಸೂಚನೆಗಳನ್ನ ನೋಡಿದ್ರೆ, ಪ್ರಶ್ನೆಗಳಲ್ಲಿ ಬಳಸಿರುವ ಸೈನ್ ಮತ್ತು ಸಿಂಬಲ್ಗಳನ್ನು ಬೇರೆ ರೀತಿಯಲ್ಲಿ ಹೇಳದೆ ಹೊರತು ನಿಗದಿತ ಪಠ್ಯಪುಸ್ತಕದಲ್ಲಿನ ಅರ್ಥವನ್ನು ಪರಿಗಣಿಸಬೇಕು. ಪ್ರಶ್ನೆ ಪತ್ರಿಕೆಗಳಲ್ಲಿ ಒಟ್ಟು 100 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗಳಿಗೆ 4 ಬಹು ಆಯ್ಕೆ ಉತ್ತರಗಳು ಇರುತ್ತದೆ. ಪ್ರತಿ ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಬಹು ಆಯ್ಕೆ ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿ. ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ. ನೋಡ್ರಿ ಒಟ್ಟು 100 ಕ್ವಶನ್ಸ್ ಇರುತ್ತೆ. ಪ್ರತಿ 100 ಕ್ವಶನ್ಸ್ಗೆ ಏನ್ ಮಾಡಿರ್ತಾರೆ ಅಂದ್ರೆ 4 ಆಪ್ಷನ್ಸ್ಗಳಿರುತ್ತೆ. ಸೊ ಈ 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಆಯ್ಕೆಯನ್ನು ನೀವು ಮಾಡಬೇಕಾಗುತ್ತೆ.
ಜೊತೆಗೆ ನೋಡ್ರಿ, ಒಂದು ಬಹಳಷ್ಟು ಡೌಟ್ ಇರೋದು ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ, ಸರ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ಸ್ಗೆ ನಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಕೇಳಿದ್ರಿ. ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ಸ್ಗೆ ಯಾವುದೇ ತರನಂತ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಯಾಕಂದ್ರೆ ಇಲ್ಲಿ ಅಭ್ಯರ್ಥಿಯ ಮುಖ್ಯ ಸೂಚನೆಗಳಲ್ಲಿ ಏನ್ ಹೇಳಿದಾರಂದ್ರೆ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ. ಅಂದ್ರೆ ನೀವು ಆನ್ಸರ್ ಅನ್ನ ತಪ್ಪು ಹಾಕಿದ್ರು ಸಹ ನಿಮ್ಗೆ ಏನಪ್ಪ ಅಂದ್ರೆ ಮಾರ್ಕ್ಸ್ ಅನ್ನ ಕಡಿತ ಮಾಡುವುದಿಲ್ಲ. ಸೊ ನೋಡ್ರಿ, ನೆಗೆಟಿವ್ ಮಾರ್ಕಿಂಗ್ ನಿಮ್ಗೆ ಇಲ್ಲಿ ಇರುವುದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಮೂರನೇ ಬೆಲ್ ಆದ ನಂತರ 2:30 ನಂತರ ಪ್ರಶ್ನೆ ಪತ್ರಿಕೆಯು ಬಲಭಾಗದಲ್ಲಿರುವ ಸೀಲನ್ನು ತೆಗೆದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಪುಟಗಳು ಮುದ್ರಿತವಾಗಿಲ್ಲದೆ ಇರುವುದು ಕಂಡು ಬಂದಲ್ಲಿ ಅಥವಾ ಹರಿದು ಹೋಗಿದ್ದಲ್ಲಿ ಅಥವಾ ಬೇರೆ ಯಾವುದೇ ಐಟಂಗಳು ಬಿಟ್ಟು ಹೋಗಿದ್ದಲ್ಲಿ ಎಂಬುದನ್ನು ಖಚಿತಪಡಿಸಿಕೊಂಡು ಈ ರೀತಿ ಆಗಿದ್ದರೆ ಪ್ರಶ್ನೆ ಪತ್ರಿಕೆಯನ್ನು ಬದಲಾಯಿಸಿಕೊಳ್ಳುವುದು, ನಂತರ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭಿಸುವುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗೆ ಅನುಗುಣವಾಗಿ ಸರಿ ಉತ್ತರವನ್ನು OMR ಉತ್ತರ ಪತ್ರಿಕೆಯಲ್ಲಿ ಅದೇ ಕ್ರಮ ಸಂಖ್ಯೆ ಮುಂದೆ ನೀಡಿರುವ ಸಂಬಂಧಿಸಿದ ವೃತ್ತವನ್ನು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ ನಿಂದ ಸಂಪೂರ್ಣವಾಗಿ ತುಂಬಬೇಕು ಅಂತ ಹೇಳ್ತಿದ್ದಾರೆ. ನೋಡ್ರಿ, ನೀವು ಯಾವ ಪೆನ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಈ OMR ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡುವ ಸ್ಕ್ಯಾನರ್ ಬಹಳ ಸೂಕ್ಷ್ಮವಾಗಿದ್ದು ಸಣ್ಣ ಗುರುತನ್ನು ಸಹ ದಾಖಲಿಸುತ್ತದೆ. ಆದ್ದರಿಂದ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವಾಗ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಖಾಲಿ ಜಾಗವನ್ನು ರಫ್ ಕೆಲಸಕ್ಕೆ ಉಪಯೋಗಿಸಿ OMR ಉತ್ತರ ಪತ್ರಿಕೆಯಲ್ಲಿ ಇದಕ್ಕೆ ಉಪಯೋಗಿಸಬೇಡಿ ಅಂತ ಹೇಳ್ತಿದ್ದಾರೆ. ಕೊನೆಯ ಬೆಲ್ ಅಂದ್ರೆ 4:30 ಆದ ನಂತರ ಉತ್ತರಿಸುವುದನ್ನು ನಿಲ್ಲಿಸಿ OMR ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕ್ಕೆ ಯಥಾಸ್ಥಿತಿಯಲ್ಲಿ ನೀಡಿರಿ. ಕೊಠಡಿ ಮೇಲ್ವಿಚಾರಕರು ಮೇಲ್ಭಾಗದ ಹಾಳೆಯನ್ನು ಪ್ರತ್ಯೇಕಿಸಿ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ತಳಬದಿಯ ಯಥಾಪ್ರತಿಯನ್ನು ಅಭ್ಯರ್ಥಿಗಳಿಗೆ ಕೊಡುತ್ತಾರೆ ಅಂತ ಹೇಳ್ತಿದ್ದಾರೆ. ಇದೇನಂದ್ರೆ ನಿಮ್ಗೆ ಯಾವ ತರನಾಗಿ ಕಡ್ಡಾಯ ಕನ್ನಡ ಇರುತ್ತೆ ಅದರ ಸೂಚನೆಗಳನ್ನ ನೋಡಿದ್ವಿ. ಸೊ ನೋಡ್ರಿ, ಇಲ್ಲಿ ಎಕ್ಸಾಮಿನೇಷನ್ಸ್ ಯಾವ ತರನಾಗಿರುತ್ತಂದ್ರೆ, ಸೊ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಜುಲೈ 20, 2024 ನಡೆಸಿರುವ ಪರೀಕ್ಷೆ ಆಗಿರೋದ್ರಿಂದ ಇದೇ ತರನಾದಂತ ಪ್ರಶ್ನೆಗಳು ಕೂಡ ನಿಮ್ಗೆ ಅಪಿಯರ್ ಆಗ್ಬಹುದು. ಸೊ ನೋಡ್ರಿ, ಇಲ್ಲಿ ಏನಂದ್ರೆ ಪ್ರಶ್ನೆಗಳು ಏನಾಗಿರ್ತಾವಂದ್ರೆ ಬಹು ಆಯ್ಕೆಯ ಮಾದರಿಯಲ್ಲಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದೇ ಕ್ವಶನ್ ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದರೆ, ಸೊ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಸ್ಲೈಡ್ ಮಾಡ್ತಾ ಹೋಗ್ತೀನಿ, ಕ್ವಶನ್ಸ್ ಅನ್ನ ನೋಡ್ಕೊರಿ. ಜೊತೆಗೆ ಏನಪ್ಪಾ ಅಂದ್ರೆ ನಾನು ಈ ಒಂದು PDF ಏನಿದೆ, ಈ PDF ಲಿಂಕ್ ಅನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಈ PDF ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಅವಾಗ ನೀವು ಏನ್ ಮಾಡ್ಬೋದು ಅಂದ್ರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಎಂಟೈರ್ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಅಂದ್ರೆ ನೋಡ್ರಿ, ಕ್ವಶನ್ಸ್ ಅನ್ನ ಯಾವ ತರನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ PDF ಅನ್ನೇ ಕೊಟ್ಬಿಡ್ತೀನಿ. ಆ PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ನೀಟ್ ಆಗಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಯಾವ ತರನ ಅಂತ ಪ್ರಶ್ನೆಗಳು ಬರಬಹುದು ಅಂತ ನೀವು ಏನಪ್ಪ ಅಂದ್ರೆ ನೋಡ್ಕೋಬಹುದಾಗಿದೆ. ನೋಡ್ರಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಯಾವುದೇ ತರನ ಅಂತ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನೀವು ಫ್ರೀಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕ್ ಅನ್ನ ಮಾಡಬಹುದು. ಜೊತೆಗೆ ಏನಂದ್ರೆ 150 ಅಂಕಗಳಲ್ಲಿ ನೀವೇನ್ ಮಾಡ್ಬೇಕಂದ್ರೆ 50 ಅಂಕಗಳನ್ನ ಕಡ್ಡಾಯವಾಗಿ ಗಳಿಸಲೇಬೇಕು. ಇನ್ ಕೇಸ್ ನೀವೇನಾದ್ರೂ 50 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನ ಗಳಿಸಿದ್ರೆ 27/10/2024 ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅಂತೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಲ್ರೆಡಿ ಏನಪ್ಪಾ ಅಂದ್ರೆ ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟಿದೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ನೀವೇನಂದ್ರೆ ಎಂಟೈರ್ PDF ಅನ್ನ ಡೌನ್ಲೋಡ್ ಮಾಡ್ಕೊಡಿ. ಸೊ ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ನೀಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.